ಸ್ಯಾಂಡಲ್ವುಡ್ ನ ಯಂಗ್ ಅಂಡ್ ಎನರ್ಜೆಟಿಕ್ ನಿರ್ದೇಶಕ ಪವನ್ ಒಡೆಯರ್ ಮದುಮಗನಾಗಿ ಮಿಂಚುಕ್ಕೆ ರೆಡಿಯಾಗಿದ್ದಾರೆ. ಇವರ ಜೊತೆ ಸಪ್ತಪದಿ ತುಳಿಯೋಕೆ ರೆಡಿಯಾಗಿರುವುದು ಕನ್ನಡ ಚಿತ್ರರಂಗದಲ್ಲಿ ನಾಯಕಿಯಾಗಿ ಬೆಳೆಯುತ್ತಿರೋ ಒಬ್ರು ಚೆಲುವೆ. ಈಗಾಗಲೇ ಕಾಫಿ ತೋಟ, ಕಿನಾರೆ ಚಿತ್ರಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿರೋ ಇವರು ಸದ್ಯ ಕಾನದ ಕಡಲಿಗೆ ಅನ್ನೋ ಚಿತ್ರಕ್ಕಾಗಿ ಬಣ್ಣ ಹಚ್ಚಿದ್ದಾರೆ. ಇವರು ಬೇಸಿಕಲಿ ಫ್ಯಾಷನ್ ಡಿಸೈನರ್ ಕೂಡ ಹೌದು. ಪವನ್ ಒಡೆಯರ ಕೈ ಹಿಡಿತಿರೋ ಈ ಚೆಲುವೆ ಮತ್ತಾರು ಅಲ್ಲ, ಅಪೇಕ್ಷಾ ಪುರೋಹಿತ್. ಗೋವಿಂದಾಯ ನಮಃ ಚಿತ್ರದ ಮೂಲಕ ಸ್ಯಾಂಡಲ್ವುಡ್ ನ ಬೆಸ್ಟ್ ಚಿತ್ರ ನಿರ್ದೇಶಕನಾಗಿ ಗುರುತಿಸಿಕೊಂಡ ಪವನ್ ಗೂಗ್ಲಿ, ರಣವಿಕ್ರಮ, ಜೆಸ್ಸಿ, ನಟರಾಜ ಸರ್ವಿಸ್ ಚಿತ್ರಗಳಿಗೆ ಆಕ್ಷನ್ ಕಟ್ ಹೇಳಿದ್ರು. ಸದ್ಯ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ನಟ ಸಾರ್ವಭೌಮ ಚಿತ್ರಕ್ಕೆ ಸಾರಥ್ಯ ವಹಿಸಿದ್ದಾರೆ. ಅಷ್ಟೇ ಅಲ್ಲ, ಪ್ರೀತಿ ಗೀತಿ ಇತ್ಯಾದಿ ಚಿತ್ರದಲ್ಲಿ ನಾಯಕನಾಗಿಯೂ ಬಣ್ಣ ಹಚ್ಚಿದ್ದಾರೆ. ನಾಯಕನಾಗಿ ನಿರ್ದೇಶಕನಾಗಿ ಮಿಂಚಿದ ಪವನ್ ಸಾಹಿತ್ಯ ಕ್ಷೇತ್ರಕ್ಕೂ ಲಗ್ಗೆಯಿಟ್ಟು ತಮ್ಮದೇ ನಿರ್ದೇಶನದ ಚಿತ್ರವೊಂದರಲ್ಲಿ ಹಾಡೊಂದಕ್ಕೆ ಸಾಹಿತ್ಯವನ್ನು ಬರೆದಿದ್ದಾರೆ. ಅದೇ ಪ್ಯಾರ್ಗೆ ಆಗ್ಬಿಟೈತೆ ಹಾಡು. ಸದ್ಯ ಈಗ ಪವನ್ ಒಡೆಯರ್ಗೆ ಅಪೇಕ್ಷರ ಮೇಲೆ ಪ್ಯಾರ್ಗೆ ಆಗ್ಬಿಟೈತೆ. ಅಲ್ಲಲ್ಲ, ಪ್ರೀತಿ ಗೀತಿ ಆಗಿದ್ದು ಈಗಲ್ಲ, ವರ್ಷಗಳ ಹಿಂದೆ ಒಳ್ಳೆ ಸ್ನೇಹಿತರಾಗಿದ್ದ ಇವರ ಮಧ್ಯೆ ಪ್ರೀತಿ ಅಂಕುರವಾಗಿದೆ. ಇವರಿಬ್ಬರ ಮನೆಯಲ್ಲೂ ಇವರ ಪ್ರೀತಿಗೆ ಒಪ್ಪಿಗೆ ಸಿಕ್ಕಿದೆ. ಅದರಂತೆ 2017 ಡಿಸೆಂಬರ್ 7 ಎಂಗೇಜ್ಮೆಂಟ್ ಕೂಡ ಆಗಿದ್ದಾರೆ. ಇನ್ನು ಈ ತಿಂಗಳಲ್ಲಿ ಮದುವೆ ಆಗೋದಷ್ಟೇ ಬಾಕಿ. ಒಟ್ಟಾರೆ ಪವನ್ ಪ್ಯಾರ್ಗೆ ಆದ ಹುಡುಗಿಗೆ ತಾಲಿ ಕಟ್ಟೋಕೆ ರೆಡಿಯಾದ್ರೆ, ಅಪೇಕ್ಷಾ ಪುರೋಹಿತ್ ತಮ್ಮ ಕೈಯಲ್ಲಿ ಹಾಕಿಸಿರೋ ಟ್ಯಾಟೂಗೆ ಅರ್ಥ ಕೊಟ್ಟ ಹಾಗೆ ಹಿಸ್ ಕಿಂಗ್ಡಮ್ಸ್ ಕ್ವೀನ್ ಆಗ್ತಿದ್ದಾರೆ. ಈ ಜೋಡಿಗೆ ನಮ್ಮದೊಂದು ವಿಷ್ ಇರಲಿ.